Thank <laughs> you. ವಾಹಿನಿಯ ಸಹೃದಯ ವೀಕ್ಷಕ ಬಳಕಕ್ಕೆ ನಮಸ್ಕಾರಗಳನ್ನು ಹೇಳ್ತಾ ಭೀಮವಾಹಿನಿಯ ವಾಹಿನಿಯ ಸಾಧನೆ ಹಾದಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ ಆದ ಇವತ್ತು ನಮ್ಮ ನಡುವೆ ಶಿಕ್ಷಣ ಅಂದರೆ ಅದು ಮಕ್ಕಳ ಅಂಕಪಟ್ಟಿಗೆ ಮಾತ್ರ ಸೀಮಿತ ಆಗಿರುವಂಥ ಒಂದು ವ್ಯವಸ್ಥೆ ಅಂದ್ಕೊಂಡಿದ್ದೀವಿ ಹಾಗೆಯೇ ಅತಿ ಹೆಚ್ಚು ಶುಲ್ಕವನ್ನು ಕೊಟ್ಟು ಯಾವುದೋ ಒಂದು ಪ್ರತಿಷ್ಠಿತ ಶಾಲೆಗೆ ಸೇರಿಸ್ಬಿಟ್ರೆ ಅದೊಂದು ಉನ್ನತ ಸಾಧನೆ ಅಂತ ಅಂದ್ಕೊಂಡಿರ್ತಕ್ಕಂಥ ಸಂದರ್ಭಗಳು ನಮ್ಮ ಮಧ್ಯೆ ಇದ್ದಾವೆ ಅಷ್ಟೇ ಅಲ್ಲ ಮಕ್ಕಳನ್ನು ಪುಸ್ತಕದ ಹುಳುಗಳನ್ನಾಗಿ ತಯಾರು ಮಾಡೋದೇ ಶಿಕ್ಷಣದ ನಿಜವಾದ ಧ್ಯೇಯ ಅನ್ನುವಂಥ ಶೈಕ್ಷಣಿಕ ವ್ಯವಸ್ಥೆಯು ಕೂಡ ನಮ್ಮ ಮಧ್ಯೆ ಇದೆ ಇದಲ್ಲ ಮಕ್ಕಳ ಮನಸ್ಸಿನಲ್ಲಿ ಸುಪ್ತವಾಗಿರುವ ಚೇತನವನ್ನು ಉದ್ದೀಪನಗೊಳಿಸುವಂಥದ್ದೇ ಶಿಕ್ಷಣ ಅಂತ ಹೇಳಿ ವಿವೇಕಾನಂದರು ಹೇಳ್ತಾರೆ ಮಕ್ಕಳನ್ನು ಮಾನವರನ್ನಾಗಿಸಿ ಮಾನವರನ್ನು ಮಾಧುವರನ್ನಾಗಿಸುವ ಕ್ರಮವೇ ಶಿಕ್ಷಣ ಅಂಥೇಳಿ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ಹೇಳ್ತಾರೆ ವಾಸ್ತವದ ಸ್ಥಿತಿ ನಿಜವಾಗಲೂ ಬಹಳ ಆತಂಕವನ್ನು ಹುಟ್ಟಿಸುತ್ತೆ ಈ ಆತಂಕದ ಮಧ್ಯೆಯೇ ಒಂದು ಮಾತು ತಮಗೆಲ್ಲ ನೆನಪಿರಬಹುದು ಒಂದು ದೀಪಕ್ಕೆ ತಾನೇ ಶಕ್ತಿ ಶಕ್ತಿಯಲ್ಲದಿದ್ದರೆ ಉಳಿದ ದೀಪಗಳನ್ನು ಬೆಳಗಿತಾದರೂ ಹೇಗೆ ಅನ್ನುವಂಥ ಒಂದು ಮತ್ತೊಂದು ಆತಂಕದ ಸಂದರ್ಭದಲ್ಲಿ ತಾವು ಬೆಳಗ್ತಾ ಎದುರಿನ ಮಕ್ಕಳ ಮನಸ್ಸನ್ನು ಅರಳಿಸ್ತಾ ಬೆಳಗಿಸ್ತಾ ಶಿಕ್ಷಣ ಕ್ಷೇತ್ರಕ್ಕೆ ಅಮೂಲ್ಯ ಕೊಡುಗೆ ಕೊಡ್ತಾ ಇರತಕ್ಕಂಥ ಅಪರೂಪದ ಶಿಕ್ಷಕರು ನಮ್ಮ ಮಧ್ಯೆ ಇದ್ದಾರೆ ಅವರಿಗೆ ಸಾಹಿತ್ಯ ಸಂಗೀತ ಕ್ರೀಡೆ ಚಿತ್ರಕಲೆ ಇವೆಲ್ಲವೂ ಕೂಡ ಅವರನ್ನು ಕೈ ಹಿಡಿದು ಮುನ್ನಡೆಸ್ತಾ ಇದ್ದೇವೆ ಅಂತ ಒಬ್ಬ ಅಪರೂಪದ ಸಾಧಕರನ್ನು ಸಾಧಕ ಶಿಕ್ಷಕರನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೀನಿ ಅವರೇ ಶ್ರೀಯುತ ಡಿ ಅವರು ಶಿಕ್ಷಕರು ಸಾಹಿತಿಗಳು ಕಲಾವಿದರು ಸಂಘಟಕರು ಆದಂಥ ಶ್ರೀಯುತರು ಮೂಲತಃ ಎಮ್ ಎ ಡಿ ಹಿಂದಿ ರತ್ನ ಪದವೀಧರರು ಕಳೆದ ಇಪ್ಪತ್ತೇಳು ವರ್ಷಗಳಿಂದ ಶಿಕ್ಷಕರಾಗಿ ಕೆಲಸ ಮಾಡಿದ್ದಾರೆ ಎರಡು ವರ್ಷಗಳ ಕಾಲ ಪದವಿ ಪೂರ್ವ ಶಿಕ್ಷಣ ರಂಗದಲ್ಲೂ ಕೂಡ ಉಪನ್ಯಾಸಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ ಚುಟುಕು ಹನಿಗವನ ಕವನ ಕಥೆ ಪ್ರಬಂಧ ನಾಟಕ ಕುರಿತ ಇಪ್ಪತ್ತಕ್ಕೂ ಹೆಚ್ಚು ಕೃತಿಗಳು ಈಗಾಗಲೇ ಕನ್ನಡ ಸಾರಸ್ವತ ಲೋಕಕ್ಕೆ ಬಂದಿವೆ ಹಿಂದಿ ಕನ್ನಡ ಕನ್ನಡ ಹಿಂದಿ ಅನುವಾದಕರು ಕೂಡ ಹೌದು ಹಲವು ನಾಟಕಗಳಲ್ಲಿ ಅಭಿನಯಿಸಿರುವಂಥ ಶ್ರೀಯುತರು ಅನೇಕ ಚಿತ್ರಕಲಾ ಕೃತಿಗಳನ್ನು ರಚನೆ ಮಾಡಿರ್ತಕ್ಕಂಥ ಕಲಾವಿದರು ಕೂಡ ಹೌದು ರಸಪ್ರಶ್ನೆ ಕಾರ್ಯಕ್ರಮಗಳನ್ನು ನಡೆಸಿಕೊಡೋದು ಹಾಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳೋದು ಇವರ ಮತ್ತೊಂದು ಹವ್ಯಾಸ ಆಸಕ್ತಿ ಶ್ರೀಹಿತರಿಗೆ ರಾಜ್ಯ ಮತ್ತು ಬೆಂಗಳೂರು ನಗರ ಮಟ್ಟದ ಅನೇಕ ಸಂಘ ಸಂಸ್ಥೆಗಳಲ್ಲಿ ಪದಾಧಿಕಾರಿಗಳಾಗಿ ಸದಸ್ಯರಾಗಿ ಸೇವೆ ಸಲ್ಲಿಸುವುದರ ಮೂಲಕ ಸಂಘಟಕರಾಗಿ ಸಾಮಾಜಿಕ ಸೇವಾ ಕಳಕಳಿಯನ್ನು ಮೆರೆಯುವುದು ಕೂಡ ಇವರಿಗೆ ಒಂದು ಬಂದಿರತಕ್ಕಂಥ ಒಂದು ಹವ್ಯಾಸ ಹಾಗಾದರೆ ಇಲ್ಲೆಲ್ಲ ಅವರು ಪಟ್ಟಪಾಡೆಯನ್ನು ಕಟ್ಟಿಕೊಂಡ ಆದರ್ಶಗಳೇನು ಈ ಕ್ಷೇತ್ರಗಳಲ್ಲಿ ತಾವು ಮೂಡಿಸಿರ್ತಕ್ಕಂಥ ಹೆಜ್ಜೆ ಗುರುತುಗಳೇನು ಅವರ ಬಾಯಿಂದಲೇ ತಿಳ್ಕೊಳ್ಳೋಣ ಅದಕ್ಕಿಂತ ಮುಖ್ಯವಾಗಿ ಅವರು ಪಡೆದಿರ್ತಕ್ಕಂಥ ಪ್ರಶಸ್ತಿಗಳು ಕವಿರತ್ನ ಹಂಸಧ್ವನಿ ಕನ್ನಡ ಸಿರಿ ಉತ್ತಮ ಶಿಕ್ಷಕ ಸಾಹಿತ್ಯ ಕುಸುಮ ಅಲ್ಲದೇ ಸೌಭಾಗ್ಯ ಲಕ್ಷ್ಮಿ ವಿ ಜಾಜಿ ದತ್ತಿನಿಧಿ ಪ್ರಶಸ್ತಿ ಆದರ್ಶ ದಂಪತಿಗಳು ಈ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಲಕ್ಷ್ಮೀನಾಥವ್ರನ್ನ ಬರಮಾಡ್ಕೊಳ್ತಾ ಅವರ ಮಾತಿಗೆ ನಾವೆಲ್ಲ ಕಿವಿಯಾಗೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ನಾನು ನಿಮ್ಮ ಸಾಹಿತ್ಯ ಅಥವಾ ಇನ್ನಿತರೆ ಕ್ಷೇತ್ರಗಳ ಪಯಣದ ಬಗ್ಗೆ ಮಾತಿ ಕೇಳಿಯೋದಕ್ಕೆ ಮುನ್ನ ಪ್ರತಿಯೊಬ್ಬರಿಗೂ ಕೂಡ ಬಾಲ್ಯ ಅಂದರೆ ಭಾಳ ಬೇಗ ಜಾರ್ಕೊಂಬಿಡ್ತಾರೆ ಎಂಥ ವಯಸ್ಸಾಗಿರೋರು ಕೂಡ ನೀವು ಮರೆಯಲಾಗದ ಘಟನೆ ಯಾವ ಸಂದರ್ಭದ್ದು ಅಂದರೆ ಬಾಲ್ಯದ್ಬಿಡ್ತಾರೆ ಹಾಗಾಗಿ ಬಾಲ್ಯದಿಂದಲೇ ಶುರು ಮಾಡೋಣ ನಿಮ್ಮ ಈ ಅನೇಕ ಹವ್ಯಾಸಗಳನ್ನು ನೀವು ಕರಗಾತ ಮಾಡಿಕೊಳ್ಳೋದಕ್ಕೆ ಬಾಲ್ಯ ಹೇಗೆ ಪ್ರೇರಣೆ ಆಯಿತು ಸರ್ ಅಂದರೆ ನಮ್ಮ ಊರು ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಅಲ್ಲಿ ನಾನು ಚಿಕ್ಕಂದಿನಲ್ಲಿ ನಮ್ಮ ತಾಯಿಯವರು ರಾಮಾಯಣ ಮಹಾಭಾರತ ಭಾಗವತ ಇಂತಹ ಕಾರ್ಯಕ್ರಮಗಳಿಗೆ ಕರ್ಕೊಂಡೋಗ್ತಾಯಿದ್ರು ಅಲ್ಲಿ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತಿದೆ ಅಲ್ಲಿ ಒಬ್ಬ ಪುರೋಹಿತರು ಪ್ರತಿದಿನ ಸಾಯಂಕಾಲ ಏಳುವರೆ ಏಳು ಆರೂವರೆಯಿಂದ ಏಳು ಗಂಟೆ ಏಳುವರೆವರೆಗೂ ಪ್ರವಚನ ಮಾಡ್ತಾಯಿದ್ರು ನಾನು ಸುಮಾರು ಒಂದು ಹತ್ತು ವರ್ಷ ಹನ್ನೊಂದು ವರ್ಷ ಆಗಿರ್ಬೋದು ನನಗೆ ಆ ಒಂದು ವಯಸ್ಸಿನಲ್ಲಿ ನಮ್ಮ ತಾಯಿಯವರು ನನ್ನನ್ನು ಕರ್ಕೊಂಡೋಗ್ತಾಯಿದ್ರು ಒಂದು ಸುಮಾರು ಅಲ್ಲಿ ಐವತ್ತರಿಂದ ಅರವತ್ತೆಪ್ಪತ್ತು ಜನ ಸೇರ್ತಾಯಿದ್ರು ಅಲ್ಲಿ ರಾಮಾಯಣ ಪ್ರಾರಂಭವಾದ ದಿನದಿಂದಲೂ ಕೂಡ ನಾನು ಹೋಗ್ತಿದ್ದೆ ಓಕೆ ಚಿಕ್ಕನ್ನಲ್ಲಿ ಬಹಳ ಬಹಳ ಆಸಕ್ತಿಯಿಂದ ಕೇಳ್ತಾ ಇದ್ದೆ ಒಂದು ದಿನವೂ ಕೂಡ ನಾನು ನಿದ್ದೆ ಮಾಡಿಲ್ಲ ಅಷ್ಟೊಂದು ಆಸಕ್ತಿಯಿಂದ ಕೇಳ್ತಿದ್ದೆ ಆಮೇಲೆ ನಂತರ ವಾಪಸ್ ಬಂದು ನಮ್ಮ ಬೀದಿಯ ಎದುರು ಮನೆ ಪಕ್ಕದ ಮನೆ ಅವರಿಗೆಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾಯಿದ್ರು ಅವ್ರು ಯಾರು ಹೋಗ್ತಿರ್ಲಿಲ್ಲ ಹಾಗಾಗಿ ಅವರಿಗೆ ಕತೆಗಳನ್ನು ಹೇಳ್ತಾ ಇದ್ದೆ ನಾನು ಆ ಉಪನ್ಯಾಸ ಪ್ರವಚನ ಇಲ್ಲಿ ರಿಪೀಟ್ ಆಗೋದು ಹಾಂ ಅವರು ಕೂಡ ಭಾಳ ಆಸಕ್ತಿಯಿಂದ ಇದ್ರು ರಾತ್ರಿ ಎಂಟೂವರೆ ಒಂಬತ್ತು ಒಂಬತ್ತುವರೆವರೆಗೂ ನಾವು ನಮ್ಮ ಮನೆ ಎದುರುಗಡೆನೆ ದೊಡ್ಡ ಮನೆ ಇತ್ತು ಜಗಲಿ ಇತ್ತು ರಾಧಾಕೃಷ್ಣ ಸೃಷ್ಟಿ ಅಂತ ಹೇಳಿ ಅವರು ಊರಿನ ಪ್ರಮುಖರು ಅವ್ರ ಮನೆ ಮುಂದೆ ಕೂತ್ಕೊಂಡು ನಾನು ಒಂದು ಐದಾರು ಜನ ಮಕ್ಕಳನ್ನ ಸೇರಿಸ್ಕೊಂಡು ಕತೆ ಹೇಳ್ತಾ ಇದ್ದೆ ಅವರು ಬಹಳ ಆಸಕ್ತಿಯಿಂದ ಇದ್ದರು ತಿಳ್ಕೊಳ್ತಾ ಇದ್ರು ಹಿರಿಯರು ಕೂಡ ಬೇಡ ಅಂತ ಇರಲಿಲ್ಲ ಅವರು ಪ್ರೋತ್ಸಾಹ ಕೊಡ್ತಾ ಇದ್ದರು ಆ ಒಂದು ಪ್ರಭಾವ ನನ್ನ ಮೇಲೆ ಆಯಿತು ಅನಿಸುತ್ತೆ ಅಂದಿನಿಂದ ನಾನು ಕತ್ ಓದೋದು ಬರೆಯೋದು ಎಲ್ಲ ಆಸಕ್ತಿ ಬಂತು ಕನ್ನಡದಲ್ಲಿ ನಮ್ಮ ತಂದೆಯವರು ಕೂಡ ನನಗೆ ಹೊಡೆದು ಹೇಳ್ತಾಯಿದ್ರು ಚೆನ್ನಾಗಿ ಬರೀಬೇಕು ಚೆನ್ನಾಗಿ ಬರಿಬೇಕು ಮುತ್ತಿನಂತಿರಬೇಕು ಕನ್ನಡ ಅಕ್ಷರ ಅಂತ ಹೇಳಿ ನನಗೆ ಪ್ರೋತ್ಸಾಹ ಕೊಡ್ತಾಯಿದ್ರು ಅವರಿಂದನೇ ನಾನು ಸುಂದರವಾಗಿ ಬರೆಯೋದನ್ನು ಕಲ್ತ್ಕೊಂಡೆ ಅಂತ ಹೇಳ್ಬೋದು ಅಂದರೆ ಅಲ್ಲಿ ಸ್ವಲ್ಪ ತೆಲುಗು ಪ್ರಭಾವ ಇರುವಂಥ ಹೌದು ಜಾಗ ಕನ್ನಡದ ಮುದ್ದಾಗಿ ಬರೀಬೇಕು ಬದುಕನ್ನು ಕೂಡ ಮುದ್ದಾಗಿ ಏನು ನಡೆಸ್ಕೊಂಡು ಹೋಗಬೇಕು ಅನ್ನುವಂಥ ಪಾಠ ಅಲ್ಲೇ ಸಿಗ್ತದೆ ಖಂಡಿತ ಎಸ್ ಸರ್ ತದನಂತರ ಓದಿನ ದಿನಗಳಲ್ಲಿ ಏನಾದರೂ ಇನ್ನೊಂದಷ್ಟು ತಿರುವು ಸಿಗ್ತಾ ಇದಕ್ಕೆ ಉನ್ನತ ವ್ಯಾಸಂಗಕ್ಕೆ ಹೋದ್ರಿ ಎಮ್ ಎ ಬಿಇಡಿ ರತ್ನ ಹೋದ್ರಿ ನಾನು ಕಾಲೇಜ್ನಲ್ಲಿ ಓದ್ತಿದ್ದಾಗ ಒಂದು ದಿವಸ ನಮ್ಮ ಮನೇಲಿ ಕರೆಂಟ್ ಹೋಟೋಯ್ತು ನಮ್ಮ ತಾಯಿಯವರು ಒಂದು ಸೀಮೆಣ್ಣ ದೀಪಂದು ಹಚ್ಚಿದ್ರು ಸರಿ ನಾನು ಅಲ್ಲೇ ಕೂತಿದ್ದೆ ನೋಡ್ತಾ ಇದ್ದೆ ಇದ್ದಕ್ಕಿದ್ದ ಹಾಗೆ ಒಂದು ರೆಕ್ಕೆ ಇರುವೆ ಬಂದು ಸುತ್ತ ಸುತ್ತ ಇತ್ತು ಅದನ್ನೇ ಗಮನಿಸ್ತಾ ಇದ್ದೆ ಏನು ಮಾಡ್ತಾಯಿದ್ದೋ ಏನು ಮಾಡುತ್ತಿದ್ದೋ ಅಂತ ಸು ತುಂಬ ಹೊತ್ತು ಒಂದು ಎರಡು ಮೂರು ನಿಮಿಷ ಸುತ್ತಾಡ್ತಾ ಸುತ್ತಾಡ್ತಾ ಆಮೇಲೆ ಆರ್ ಓಟ ಹ್ಞೂ ಆ ಒಂದು ಸಂದರ್ಭದಲ್ಲಿ ನನಗೇನೋ ಬರೀಬೇಕು ಏನೋ ಬರೀಬೇಕು ಅನ್ನಿಸ್ತು ಆಮೇಲೆ ಕರೆಂಟ್ ಮೇಲೆ ನಾನು ಕೂತ್ಕೊಂಡು ಒಂದು ಚಿಕ್ಕ ಪದ್ಯವನ್ನು ಬರೆದೆ ರೆಕ್ಕೆ ಇರುವೆ ಅಂತ ಅದು ಮೊದಲನೇ ಒಂದು ಕವಿತೆ ಬರವಣಿಗೆಗೆ ಯಾವುದೋ ಒಂದು ಸಂದರ್ಭ ಯಾವುದೋ ಒಂದು ಘಟನೆ ಯಾವುದೋ ಒಂದು ಮಾತು ಯಾರೋ ವ್ಯಕ್ತಿ ಪ್ರೇರಣೆ ಆಗ್ಬೋದು ನಿಮಗೆ ಆ ನೋಡಿ ಸೀಮೆಣ್ಣೆ ದೀಪದ ಸುತ್ತ ಸುತ್ತಾ ಇದ್ದಂತ ಹೌದು ರೆಕ್ಕೆ ಹುಳು ನಿಮಗೆ ಪ್ರೇರಣೆಯನ್ನು ನೀಡಿತು ಖಂಡಿತ ಅದರ ನಂತರ ನೀವು ಮೊದಲು ಶುರು ಮಾಡಿದ್ದು ಚುಟುಕು ಸರ್ ಇಲ್ಲ ದೀರ್ಘ ಕವನದಿಂದನೇ ರೆಕ್ಕೆ ಇರುವೆ ಅನ್ನುವಂಥದ್ದು ದೀರ್ಘ ಕವನ ಅಲ್ಲಿಂದನೇ ಪ್ರಾರಂಭ ಮಾಡಿದೆ ಸುಮಾರು ಒಂದು ನಾಲ್ಕೈದು ಕವನ ಸಂಕಲನಗಳಾಗುವಷ್ಟು ದೀರ್ಘ ಕವನಗಳನ್ನು ಬರೆದಿದ್ದೆ ಅದಾದ ನಂತರ ನಾನು ಈ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಭಾಗವಹಿಸ್ತಾ ಭಾಗವಹಿಸ್ತಾ ಹಾಸ್ಯ ಕಾರ್ಯಕ್ರಮಗಳನ್ನು ಹೆಚ್ಚು ಭಾಗವಹಿಸ್ತಾ ಇದ್ದೆ ಹಾಸ್ಯ ಕಾರ್ಯಕ್ರಮಗಳು ಜಯನಗರ ನ್ಯಾಷನಲ್ ಕಾಲೇಜು ಬಸವನಗುಡಿ ನ್ಯಾಷನಲ್ ಕಾಲೇಜು ಈ ತರಹ ಬೆಂಗಳೂರಿನಲ್ಲಿ ಅಲ್ಲಲ್ಲಿ ನಡೀತಾ ಇತ್ತು ಡಿಸೆಂಬರ್ ಇಪ್ಪತ್ತೈದನೇ ತಾರೀಕು ಹಾಸ್ಯ ಹಾಸ್ಯೋತ್ಸವ ಕಾರ್ಯಕ್ರಮಗಳು ನಡೀತಾ ಇತ್ತು ಅಲ್ಲಿ ಇದ್ದೆ ಅಲ್ಲಿ ಶ್ರೀ ಮಿತ್ರ ಅವರು ಈ ತರಹ ಹಿರಿಯರು ಬಂದು ಅಲ್ಲಿ ಹನಿಗಮನಗಳನ್ನು ಚುಟುಕುಗಳನ್ನು ಇದ್ರು ಅದ್ರ ಪ್ರಭಾವ ಹೆಚ್ಚಾಯಿತು ಆಮೇಲೆ ಈ ಸಾಹಿತ್ಯ ವಲಯದಲ್ಲಿ ಇರೋದ್ರಿಂದ ಬಹಳಷ್ಟು ಜನ ಸ್ನೇಹಿತರು ಹನಿ ಗಮನಗಳನ್ನು ಚುಟುಕುಗಳನ್ನ ಹೇಳ್ತಾ ಇದ್ರು ಹೇಳಿದ ತಕ್ಷಣ ಮರುಕ್ಷಣನೇ ಜನ ಚಪ್ಪಾಳೆ ತರ್ತಾರೆ ಅಷ್ಟೊಂದು ಪ್ರಭಾವ ಇರುತ್ತೆ ಆ ಚುಟುಕುಗಳು ಮತ್ತೆ ಹನಿ ಬಹಳ ಬೇಗ ಜನರು ಜನರು ಅದ್ರತ್ತ ಆಕರ್ಷಣೆ ಆಕರ್ಷಣೆ ಬರುತ್ತೆ ಹಾಗಾಗಿ ನಾನು ಕೂಡ ಬರೀ ಕವನಗಳನ್ನ ಯಾಕೆ ಬರೀಬೇಕು ಹನಿಗವನಗಳನ್ನು ಬರೆಯೋಣ ಅಂತ ಹೇಳಿ ಬರೀತಾ ಇದ್ದೆ ಒಂದಷ್ಟು ಹನಿಗವನಗಳನ್ನು ಬರೆದೆ ಎರಡು ಕೃತಿಗಳನ್ನು ಕೂಡ ಹನಿಗವನ ಸಂಕಲನಗಳು ಬಂದಿದೆ ಓಕೆ ಹಾಗೆಯೇ ಆ ದಿಸೆಯಲ್ಲಿ ನನಗೆ ಏನಂತಂದರೆ ಇಪ್ಪತ್ತನೇ ಶತಮಾನ ಮತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ಹನಿಗವನ ಗಮನದ್ದೇ ಒಂದು ಮೇಲುಗೈ ಅಂತ ನಾನು ಹೇಳ್ತೇನೆ ಎಸ್ ಈಗ ನಿಮಗೆ ಮೊದಲು ಕೈ ಹಿಡಿದದ್ದು ಕಾವ್ಯ ಕನ್ನಿಕೆ ಹಾಗಾಗಿ ಅಲ್ಲಿಂದ ಶುರು ಮಾಡ್ತೀರಾ ಅಥವಾ ಚುಟುಕು ಇಂದ ಕುಟುಕತೀರಾ ಇಲ್ಲ ಒಂದು ದೀರ್ಘ ಕವನ ದಯವಿ ಮಾಡ್ಬಿಡಿ ಕವಿತೆ ಶೀರ್ಷಿಕೆ ಚಿಂತೆ ಬಿಟ್ಟರೆ ಮಂತ್ರಿ ಭಾಗ್ಯ ಯಾವುದೇ ಮನುಷ್ಯ ಚಿಂತೆ ಮಾಡಬಾರ್ದು ದೇವರು ಏನು ಕೊಡ್ತಾನೋ ಅದರಲ್ಲೇ ತೃಪ್ತಿಯನ್ನು ಪಡೀಬೇಕು ಚಿಂತೆ ಮಾಡಲೇಬಾರ್ದು ಅನ್ನುವಂತಹ ಒಂದು ಆಶಯವನ್ನು ಉದ್ದೇಶವನ್ನು ಹೊಂದಿರುವಂತಹ ಒಂದು ಕವನ ಚಿಂತೆ ಮಾಡ್ತಾ ಯಾಕೋ ಕುಂತಿ ಮೂಢ ಏನೇನಿಲ್ಲ ನಮ್ಮ ಭೂಮಿಯಾಗಿ ನೋಡ ಮನ್ಸು ಮಾಡಿ ಮೈ ಬಗ್ಸಿ ದುಡಿದ್ರೆ ಮಾಯಾ ದುಗುಡ ಇದರಲ್ಲೇನೈತಿ ಯಾರಿಗೂ ಕೂಡ ಚಿಂತೆ ಮಾಡ್ತಾ ಯಾಕೋ ಕುಂತಿ ಮೂಢ ಎದ್ದು ಬಂದು ಎಲ್ಲೆಲ್ಲೇನೇನ ಹುಡುಕಾಡ ಹುಡುಕಡ ಭೂಮಿಯಾಗಿ ಬಂದ ಮೇಲೆ ಏನಾದ್ರೊಂದು ಮಾಡ ಇರುವೆ ಕೂಡ ಸೋಮಾರಿಯೆಲ್ಲ ಕಂಡುಬಿಟ್ಟು ನೋಡ ಚಿಂತೆ ಮಾಡ್ತಾ ಯಾಕೋ ಕುಂತಿ ಮೂಢ ಕೋಪ ತಾಪ ಸಂತಾಪ ದುಃಖ ದುಮ್ಮಾನ ದುಗುಡ ಎಲ್ಲ ಓಡೋಗ್ತೈತಿ ಗಾಳಿಗೆ ಸಿಗ್ದಂಗೆ ಮೋಡ ಬಿರುಗಾಳಿ ಬಂದಾಗ ಎಷ್ಟೇ ಮೋಡ ಇದ್ದರೂ ಓಡ್ಕೊಂಡು ಹೋಗಿಬಿಡತ್ತೆ ಹೋಗ್ಬಿಡುತ್ತೆ ಅದೇ ರೀತಿ ಕೋಪ ತಾಪ ಸಂತಾಪ ದುಃಖ ದುಮ್ಮಾನ ದೂಡ ಎಲ್ಲನೂ ಕೂಡ ಹೊಟ್ಟು ಹೊಡ್ಕೊಂಡು ಹೊಟ್ಟೋಗ್ಬಿಡುತ್ತೆ ಯಾವಾಗ ಅಂತಂದರೆ ಚಿಂತೆ ಮಾಡದೇ ಇದ್ದಾಗ ಚಿಂತೆ ಬಿಟ್ಟರೆ ಮಂತ್ರಿ ಭಾಗ್ಯ ಪಾದ್ರಸ್ದಂಗೆ ಓಡಾಡ್ತಿದ್ರೆ ಮಾಡಿ ತ್ಯಾಗ ಮೈ ಮನಸ್ಸೆಲ್ಲ ಕಾದ ಕಬ್ಬಿಣದ ಹಂಗ ಪರಿಶುದ್ಧ ಆಗ್ತೈತಿ ಪುಟ್ ವಿಟ್ ಚಿನ್ನದ ಹಂಗ ಪುಟ್ ವಿಟ್ ಚಿನ್ನದ ಹಂಗ ಪುಟ್ ಬಿಟ್ಟ ಚಿನ್ನ ಅಪರಂಜಿ ಎಷ್ಟು ಶುದ್ಧವಾಗಿರುತ್ತೆ ಮನುಷ್ಯನೂ ಕೂಡ ಮನುಷ್ಯನ ಮನಸ್ಸು ಕೂಡ ಅಷ್ಟೇ ಶುದ್ಧವಾಗುತ್ತೆ ಯಾವಾಗಂದರೆ ಚಿಂತೆ ಮಾಡದೇ ಇದ್ದಾಗ ಚಿಂತೆ ಮಾಡಲೇಬಾರ್ದು ದೇವರೇನು ಕೊಟ್ಟಿದ್ದಾನೋ ಅದರಲ್ಲೇ ತೃಪ್ತಿ ಪಡಬೇಕು ಅನ್ನೋ ಉದ್ದೇಶ ಈ ಒಂದು ಕವನ ಹುಡುಕಾಟ ಬೇಡ ಸ್ವಾರ್ಥ ಬೇಡ ಹ್ಞೂ ಎಸ್ ಒಳ್ಳೆ ಒಳ್ಳೆ ಸಂದೇಶ ಇದೆ ಮನುಷ್ಯ ಬದುಕಿಗೆ ಸರ್ ಈ ಬರವಣಿಗೆಯ ಬಹಳ ಉತ್ತಮ ಕೃಷಿ ನಡೆದದ್ದೇ ನೀವು ಶಿಕ್ಷಕರಾದ ನಂತರ ಅಂತ ಕೇಳಿ ಹೌದು ಹೇಗೆ ಸರ್ ಯಾಕೆ ಆ ಶಿಕ್ಷಕ ವೃತ್ತಿ ಆತ ಆ ಥರದ ಒಂದು ನಿಜವಾದ ಪ್ರೇರಣೆಯನ್ನು ನೀಡ್ತಾ ನಿಮಗೆ ಅಥವಾ ಅಲ್ಲಿದ್ದಂಥ ವಸ್ತುಗಳನ್ನು ನೀವು ನೇರವಾಗಿ ದಿಟ್ಟಿಸಿ ನೋಡ್ತಾ ಬರೆಯೋದಕ್ಕೆ ಅನುಕೂಲ ಆಯಿತಾ ನಾನು ತುಂಬ ಇಷ್ಟಪಟ್ಟು ಶಿಕ್ಷಕರ ವೃತ್ತಿಗೆ ಸೇರಿಕೊಂಡೆ ಅದರಲ್ಲಿ ನನಗೆ ತುಂಬ ಸಂತೋಷವೂ ಇದೆ ತೃಪ್ತಿನೂ ಇದೆ ಸಂಬಳ ಅಥವಾ ನಮ್ಮ ಒಂದು ರೆಮ್ಯುನರೇಷನ್ ಅಂತಾರಲ್ಲ ಅದಕ್ಕೂ ಶಿಕ್ಷಕರ ವೃತ್ತಿಗೂ ಸಂಬಂಧ ಇಲ್ಲ ಸಂಬಂಧ ಕಲ್ಪಿಸ್ಕೊಳ್ಳೇಬಾರ್ದು ಯಾಕೆ ಅಂತಂದರೆ ಶಿಕ್ಷಕರ ವೃತ್ತಿ ಅಷ್ಟೊಂದು ಪವಿತ್ರವಾದದ್ದು ಹಾಗಾಗಿ ವೃತ್ತಿಗೆ ಯಾರ್ಯಾರು ಬರ್ತಾರೆ ಅವರೆಲ್ಲರೂ ಕೂಡ ಸ್ವಾರ್ಥವನ್ನು ಬಿಟ್ಬಿಡಬೇಕು ಶಾಲೆಯಲ್ಲಿ ಸಮಯದಲ್ಲಿ ಮಕ್ಕಳೇ ನಮ್ಮ ದೃಷ್ಟಿ ಮಕ್ಕಳೇ ನಮ್ಮ ದೇವರು ಅವರೇ ನಮ್ಮ ಒಂದು ಸರ್ವಸ್ವನು ಕೂಡ ಅಂತ ಹೇಳಿ ನಾವು ಮಕ್ಕಳಿಗೆ ಬೋಧನೆ ಮಾಡಿದ್ರೆ ಖಂಡಿತ ಶಿಕ್ಷಕ ವೃತ್ತಿ ಎಷ್ಟು ಪವಿತ್ರವಾದದ್ದು ಅಷ್ಟೇ ಅದರ ರಿಸಲ್ಟು ಕೂಡ ಬರುತ್ತೆ ನಾವು ಮಕ್ಕಳಲ್ಲಿ ಏನೇನೋ ಪ್ರತಿಭೆ ಇರುತ್ತೆ ಪ್ರತಿಯೊಂದು ಮಗುನಲ್ಲೂ ಸಹ ಒಂದೊಂದು ಪ್ರತಿಭೆ ಇದ್ದೇ ಇರುತ್ತೆ ಪ್ರತಿಭೆ ಇಲ್ಲದೇ ಇರುವಂತಹ ಮಗು ಇಲ್ಲವೇ ಇಲ್ಲ ಹಾಗಾಗಿ ನಾವು ಅದನ್ನು ಗುರುತಿಸುವಂತಹ ಕೆಲಸ ಶಿಕ್ಷಕರದ್ದು ಮೊಟ್ಟ ಮೊದಲನೆಯದು ಅದರ ನಂತರ ಪೋಷಕರು ಅವರೂ ಕೂಡ ಪ್ರತಿಭೆ ಏನಿದೆ ಅದಕ್ಕೆ ಪ್ರೋತ್ಸಾಹ ಕೊಡಬೇಕು ನಮ್ಮಲ್ಲಿ ವಾತಾವರಣ ಒಂದು ಅಂತಹ ವಾತಾವರಣ ಈಗ ಅಷ್ಟೊಂದು ಇಲ್ಲ ಅನ್ಸುತ್ತೆ ಯಾಕೆ ಅಂತಂದ್ರೆ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ನಿಲ್ಲುವ ಪರಿಸ್ಥಿತಿ ಇಲ್ಲ 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 ಖಂಡಿತ ಇಲ್ಲ ಯಾಕೆ ಅಂತಂದ್ರೆ ಸುಮಾರು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತರಿಂದ ಈಚೆಗೆ ಮಕ್ಕಳ ಮನಸ್ಸು ಅನೇಕ ಕಡೆ ಡೈವರ್ಟ್ ಆಗ್ತಾ ಇದೆ ಒಂದಲ್ಲ ಎರಡಲ್ಲ ಅನೇಕ ಕಡೆ ಡೈವರ್ಟ್ ಆಗ್ತಾ ಇದೆ ಪೋಷಕರು ಕೂಡ ಅದನ್ನು ತಡೆಯಕ್ಕೆ ಸಾಧ್ಯ ಆಗ್ತಾ ಇಲ್ಲ ಶಿಕ್ಷಕರು ಕೂಡ ತಳಿಯೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕೆ ಅಂತಂದರೆ ನಾವು ಅನೇಕ ನೀತಿಗಳನ್ನು ಪಾಠಗಳನ್ನು ಮತ್ತು ಮೌಲ್ಯಗಳನ್ನು ಹೇಳ್ಕೊಡ್ತೀವಿ ಆ ಮಗು ಸ್ಕೂಲಿಂದ ಮನೆಗೆ ಹೋದ ತಕ್ಷಣ ಅಥವಾ ಸ್ಕೂಲಿಂದ ಹೊರಗಡೆ ಹೆಜ್ಜೆ ಇಟ್ಟ ತಕ್ಷಣ ನಮ್ಮ ಸಮಾಜನೇ ಬೇರೆ ನಾವು ಹೇಳ್ಕೊಡುವಂಥ ಮೌಲ್ಯಗಳೇ ಬೇರೆ ಅದನ್ನು ಒಂದಕ್ಕೊಂದು ಸಂಬಂಧನೇ ಇಲ್ಲ ಮಗು ಇನ್ನು ಹೇಗೆ ಬೆಳೆಯುತ್ತೆ ನೀವು ಹೇಳಿರ್ತಕ್ಕಂಥ ಮೌಲ್ಯಗಳನ್ನು ಹೊರ ಜಗತ್ತಿನಲ್ಲಿ ನೋಡೋಕ್ಕೂ ಆಗಲ್ಲ ಹೌದು ಅದನ್ನು ಅಳವಡಿಸ್ಕೊಳ್ಳೋಕ್ಕೂ ಆಗಲ್ಲ ಆಗಲ್ಲ ಎಷ್ಟೇ ಕಷ್ಟಪಟ್ಟು ಅಳವಡಿಸ್ಕೊಂಡ್ರು ಕೂಡ ಒಂದು ನಾಲ್ಕೈದು ಪರ್ಸೆಂಟು ಹತ್ತು ಪರ್ಸೆಂಟ್ ಅಳವಡಿಸ್ಕೋಬೋದು ಆಮೇಲೆ ಮಗು ತುಂಬ ಕಷ್ಟಪಡಬೇಕಾಗತ್ತೆ ಸಮಾಜದಲ್ಲಿ ಏನಪ್ಪ ನಾನು ಶಾಲೆಯಲ್ಲಿ ಕಲ್ತಿದ್ದೇನೆ ಬೇರೆ ಹೊರಗಡೆ ನಡೀತಾ ಇರೋದೇ ಬೇರೆ ನಾನು ಹೇಗೆ ಹೊಂದ್ಕೊಳ್ಳೋದು ನಾನು ಹೇಗೆ ಈ ಸಮಾಜದಲ್ಲಿ ಬದುಕೋದು ಅನ್ನೋವಂತಹ ಒಂದು ಮನಸ್ಸು ಮಕ್ಕಳಿಗೆ ಬಂದುಬಿಟ್ರೆ ನಾವು ಹೇಳಿಕೊಟ್ಟು ನಮ್ಮ ಮೌಲ್ಯಗಳಿಗೆ ಏನು ಪ್ರಯೋಜನ ಏನು ಬೆಲೆ ಹಾಗಾಗಿ ನಮ್ಮ ಮಾಧ್ಯಮಗಳು ನಮ್ಮ ಒಂದು ಸೊಸೈಟಿ ಮತ್ತು ನಮ್ಮ ಪೋಷಕರು ಎಲ್ಲನೂ ಕೂಡ ಒಂದೇ ದಿಕ್ಕಿನಲ್ಲಿ ಸಾಗಿದರೆ ಮಾತ್ರ ಮುಂದಿನ ಒಂದು ಭವಿಷ್ಯ ಭಾರತದ ಭವಿಷ್ಯ ತುಂಬ ಉಜ್ವಲವಾಗುತ್ತೆ ನಮ್ಮ ಮೋದಿಯವರು ವಿಶ್ವಗುರು ಆಗಬೇಕು ಭಾರತ ಅಂತ ಏನು ಹೇಳ್ತಾರೆ ಅದು ಶಾಲೆಯಿಂದ ಮನೆಯಿಂದ ಪ್ರಾರಂಭ ಆಗಬೇಕು ಮೋದಿ ಒಬ್ಬರಿಂದ ಮಾತ್ರ ಸಾಧ್ಯ ಇಲ್ಲ ಹಾಗಾಗಿ ಮೌಲ್ಯಗಳು ಉಳಿಬೇಕಾದ್ರೆ ಬೆಳಿಬೇಕಾದ್ರೆ ಮಕ್ಕಳು ಮೌಲ್ಯಗಳನ್ನು ಅಳವಡಿಸ್ಕೊಳ್ಬೇಕಾದ್ರೆ ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡುವಂಥದ್ದು ಪೋಷಕರ ಜವಾಬ್ದಾರಿ ಮಾಧ್ಯಮಗಳ ಜವಾಬ್ದಾರಿ ಸಮಾಜದ ಜವಾಬ್ದಾರಿ ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರುಗಳ ಜವಾಬ್ದಾರಿನೂ ಕೂಡ ಹೌದು ಡಾಕ್ಟರ್ ಕೊಠಾರಿ ಅವರ ಆಯೋಗ ಅದನ್ನೇ ಒತ್ತಿ ಹೇಳುತ್ತೆ ದೇಶದ ಭವಿಷ್ಯ ಶಾಲಾ ಕೊಠಡಿಯಲ್ಲಿ ನಿರ್ಮಾಣ ಆಗುತ್ತೆ ಅಂತ ಹೇಳಿ ನಿಜ ಶಾಲಾ ಕೊಠಡಿ ಎನ್ನುವಂಥದ್ದು ಕೇವಲ ಮೇಷ್ಟರಿಗೆ ಮಾತ್ರ ಸೀಮಿತ ಅಲ್ಲ ಶಾಲೆಗೆ ಮಾತ್ರ ಸೀಮಿತ ಅಲ್ಲ ಒಟ್ಟು ಸಮಾಜಕ್ಕೆ ಅದು ಸೀಮಿತ ನಿಜ ನಿಜ ಎಸ್ ಸರ್ ಈ ಈ ಈ ಮನಸ್ಥಿತಿ ಇದು ಬಹಳ ಅಪರೂಪ ಬಹಳ ಜನ ಶಿಕ್ಷಕರಿಗೆ ಅಥವಾ ಶಿಕ್ಷಣ ವಲಯದಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇದರ ಅರಿವು ಇನ್ನೂ ಆಗಿಲ್ಲೇನೋ ಅನ್ನುವಂಥದ್ದು ನನ್ನ ಕೊರಗು ಹೌದು ಎಸ್ ಅದಕ್ಕೆ ಪೂರಕವಾಗಿ ನಿಮಗೆ ಇದನ್ನೆಲ್ಲ ಹೊರತರೋದಕ್ಕೆ ಸಾತ್ಯ ಮಾಧ್ಯಮವಾಗಿ ಸಿಕ್ತು ಅಲ್ಲಿ ಬರೀತಾ ಹೋದಿರಿ ಹೌದು ಹೆಚ್ಚು ಮಕ್ಕಳ ಕೃತಿಗಳೇ ಹೊರಗೆ ಬಂದಿದ್ದಾವೆ ಅಂತ ನಾನು ಖಂಡಿತ ಖಂಡಿತ ಇವತ್ತು ನಮ್ಮ ಸಾಹಿತ್ಯ ವಲಯ ಅಥವಾ ವಿಮರ್ಶಾವಲಯ ಮಕ್ಕಳಿಗಾಗಿ ಬರೆಯೋರನ್ನ ಸಾಹಿತ್ಯಗಳು ಅಂತ ಕರೆಯೋಲ್ಲ ಅಥವಾ ಕರೆಯೋದಕ್ಕೆ ಸ್ವಲ್ಪ ಹಿಂದೇಟಾಗುತ್ತೆ ಆದರೂ ಯಾಕೆ ಸರ್ ಮಕ್ಕಳ ಸಾಹಿತ್ಯಕ್ಕೆ ನೀವು ಒಪ್ಕೊಂಡ್ರಿ ಯಾಕೆ ಅಂತಂದರೆ ನನಗೆ ಮಕ್ಕಳು ಅಂದರೆ ತುಂಬ ಇಷ್ಟ ಯಾಕೆ ಅಂತಂದರೆ ಆ ಮಕ್ಕಳಲ್ಲಿ ಯಾವುದೇ ತರಹದ ಅರಿಷಡ್ ವರ್ಗಗಳು ಇರೋಲ್ಲ ಬಹಳ ಭಾಳ ಮುಗ್ಧವಾಗಿರ್ತವೆ ಪರಿಶುದ್ಧ ಚಿನ್ನ ಹೇಗೋ ಆ ಮಕ್ಕಳ ಮನಸ್ಸು ಹಾಗೇ ಅದನ್ನು ನಮ್ಮ ಸೊಸೈಟಿ ನಮ್ಮ ಸಮಾಜ ನಾವೆಲ್ಲ ಸೇರಿಕೊಂಡು ಅದನ್ನು ಹೇಗೆಗೋ ವಿಕೃತಗೊಳಿಸ್ಬಿಡ್ತೀವಿ ಆ ಮಕ್ಕಳು ನನಗೆ ತುಂಬ ಇಷ್ಟ ಆದ್ದರಿಂದ ಮಕ್ಕಳನ್ನು ಯಾವ ರೀತಿ ಆಕರ್ಷಿಸಬೇಕು ಮತ್ತು ಮಕ್ಕಳಲ್ಲಿ ಎಂತಹ ಮೌಲ್ಯಗಳನ್ನು ತುಂಬಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಾನು ಅನೇಕ ಮಕ್ಕಳ ಕೃತಿಗಳನ್ನು ಬರೆದಿದ್ದೀನಿ ಹಾಂ ಇದರಲ್ಲಿ ಒಂದು ನಿಮಗೆ ತೋರಿಸ್ಬೇಕು ಮಕ್ಕಳ ಭವಿಷ್ಯ ಮನೆಯಲ್ಲೇ ಅಂತ ಹೇಳಿ ಒಂದು ಪುಸ್ತಕನ ಬರೆದೆ ಇದು ತುಂಬ ಮಕ್ಕಳಿಗಾಗಿ ಮತ್ತು ಪೋಷಕರಿಗಾಗಿ ಇಬ್ಬರಿಗೂ ಸಹ ಆ ಒಂದು ಕೃತಿ ಪುಟ್ಟ ಕೃತಿ ಆ ಒಂದು ಕೃತಿ ಬರೆದ ಮೇಲೆ ಬಹಳಷ್ಟು ಜನ ನನಗೆ ತುಂಬ ಚೆನ್ನಾಗಿದೆ ಸರ್ ತುಂಬ ಚೆನ್ನಾಗಿದೆ ಅಂತ ಹೇಳಿದರು ಶಿಕ್ಷಣ ಇಲಾಖೆ ಮೂರು ನಾಲ್ಕು ಬಾರಿ ಈ ಪುಸ್ತಕವನ್ನು ಪರ್ಚೇಸ್ ಮಾಡಿದೆ ಗ್ರಂಥಾಲಯ ಪರ್ಚೇಸ್ ಮಾಡಿದೆ ರಾಜಾ ರಾಮ್ ಮೋಹನ್ ರಾಯ್ ಗ್ರಂಥಾಲಯ ಕೂಡ ಸಗಟು ಖರೀದಿಯಲ್ಲಿ ತಗೊಂಡಿದ್ದಾರೆ ಪುಸ್ತಕ ಪ್ರಾಧಿಕಾರನೂ ಕೂಡ ತಗೊಂಡಿದ್ದಾರೆ ಹಾಗೆ ಹೊರಗಡೆ ನಾನು ಮಾರಾಟ ಮಾಡ್ತೀನಿ ಪುಸ್ತಕವನ್ನ ಸುಮಾರು ಹದಿನೈದು ವರ್ಷಗಳ ಕಾಲ ಮಾರಾಟ ಮಾಡಿದ್ದೀನಿ ನನ್ನ ಪುಸ್ತಕಗಳು ಮತ್ತೆ ನಮ್ಮ ಸ್ನೇಹಿತರ ಪುಸ್ತಕಗಳು ಬೇರೆ ಬೇರೆ ಪುಸ್ತಕಗಳನ್ನ ಮಾರಾಟ ಮಾಡಿದ್ದೀನಿ ಆರು ಸಾವಿರ ಪ್ರತಿಗಳು ಈ ಒಂದು ಪ್ರತಿಗಳು ಮಾರಾಟ ಆಗಿದೆ ಹಾಗೇನೆ ಕೇಳಿದಾಗ ನಾವು ಹಿಂದೆ ನಮ್ಮ ಸ್ಕೂಲು ಕೈಲಾಸಂ ಹೇಳಿರುವಂಥದ್ದು ನಿಜ ನಿಜ ಮುಂದುವರಿಸಿ ಹಾಗೇನೆ ಇದು ಮಹಾಪುರುಷರ ನುಡಿರತ್ನಗಳು ಅಂತ ಇಡೀ ಪ್ರಪಂಚದಲ್ಲಿರುವಂತಹ ಮಹಾಪುರುಷರು ಅವರು ಹಾಲಿನಲ್ಲಿ ನಾವು ಕೆನೆಯನ್ನು ಯಾವ ರೀತಿ ತೆಗಿತೀವಿ ಕೆನೆಯಲ್ಲಿ ಬೆಣ್ಣೆಯನ್ನು ಯಾವ ರೀತಿ ತೆಗಿತೀವಿ ಬೆಣ್ಣೆಯಲ್ಲಿ ತುಪ್ಪವನ್ನು ಯಾವ ರೀತಿ ನಾವು ತೆಗಿತೀವಿ ಆ ರೀತಿ ಅವರು ಮಹಾಪುರುಷರು ನಮಗೆ ಕೆನೆ ಬೆಣ್ಣೆ ತುಪ್ಪವನ್ನು ನಮಗೆ ಕೊಟ್ಟಿದ್ದಾರೆ ಸೂಕ್ತಿಗಳ ರೂಪದಲ್ಲಿ ನುಡಿಗಳ ರೂಪದಲ್ಲಿ ಆ ಒಂದು ನುಡಿಗಳನ್ನು ಆಯ್ಕೆ ಮಾಡಿಕೊಂಡು ತುಂಬ ಜಾಸ್ತಿ ಇಲ್ಲ ಇದರಲ್ಲಿ ಸುಮಾರು ಒಂದು ನಾನ್ನೂರು ಐನೂರು ಇರಬಹುದು ಪ್ರತಿಯೊಬ್ಬರಿಗೂ ಸಹ ಇದು ಪ್ರೇರಣೆಯನ್ನು ಕೊಡುತ್ತೆ ಪ್ರೋತ್ಸಾಹವನ್ನು ಕೊಡುತ್ತೆ ಒಂದು ನುಡಿ ಒಂದು ಸೂಕ್ತಿ ಓದ್ಬಿಟ್ರೆ ಸಾಕು ಅರೆ ನಾನು ಕೂಡ ಇದರಂತೆ ಏನಾದರೂ ಮಾಡಬೇಕಲ್ಲ ಅಚೀವ್ ಮಾಡಬೇಕಲ್ಲ ಅನ್ನೋದು ಆ ವ್ಯಕ್ತಿಯ ಓದುಗರ ಮನಸ್ಸಿನಲ್ಲಿ ಭಾವನೆ ಬರುತ್ತೆ ಇದು ಕೂಡ ಸುಮಾರು ಒಂದು ಐದು ಸಾವಿರದಿಂದ ಐದೂವರೆ ಸಾವಿರ ಪ್ರತಿಗಳು ಮಾರಾಟ ಆಗಿದೆ ಒಳ್ಳೆಯ ಪುಸ್ತಕಕ್ಕೆ ಕನ್ನಡದ ಪುಸ್ತಕಕ್ಕೆ ಇವತ್ತು ಸಹ ಒಳ್ಳೆ ಮೌಲ್ಯ ಇದೆ ಮಾರಾಟನೂ ಆಗುತ್ತೆ ಆದರೆ ಮಾರಾಟ ವ್ಯವಸ್ಥೆ ನಮ್ಮ ಕರ್ನಾಟಕದಲ್ಲಿ ಇಲ್ಲ ಮಾರಾಟ ವ್ಯವಸ್ಥೆ ಚೆನ್ನಾಗಿಲ್ಲ ವ್ಯವಸ್ಥೆ ಇಲ್ಲವೇ ಇಲ್ಲ ಚೆನ್ನಾಗಿಲ್ಲ ಅಂತ ಹೇಳೋದಲ್ಲ ವ್ಯವಸ್ಥೆನೇ ಇಲ್ಲ ಒಳ್ಳೆ ನಮ್ಮ ಅಕಾಡೆಮಿಗಳಿವೆ ಗ್ರಂಥಾಲಯಗಳಿವೆ ಇನ್ನು ಏನೇನೋ ಸ್ಕೀಮ್ಗಳು ಬೇರೆ ಇದೆ ಇದಾವೆ ಎಲ್ಲ ಇದಾವೆ ಎಲ್ಲ ಇದ್ದಾವೆ ಆದರೆ ಅದು ಒಳ್ಳೆಯ ಪುಸ್ತಕವನ್ನು ಆಯ್ಕೆ ಮಾಡಿ ಮಾರಾಟ ಮಾಡುವ ವ್ಯವಸ್ಥೆ ಅವ್ರು ಮಾಡ್ತಾ ಇಲ್ಲ ಸಾಹಿತ್ಯ ಆಗಲಿ ಅಕಾಡೆಮಿ ಆಗಲಿ ಸಾಹಿತ್ಯ ಅಕಾಡೆಮಿ ಆಗಲಿ ಪುಸ್ತಕ ಪ್ರಾಧಿಕಾರ ಆಗಲಿ ಸಗಟು ಖರೀದಿ ಮಾಡ್ತಾರೆ ತಗೊಳ್ತಾರೆ ಆದರೆ ಒಳ್ಳೆಯ ಪುಸ್ತಕಗಳನ್ನು ಮಾತ್ರ ಈ ಪುಸ್ತಕ ಬೇಕು ಅಂದರೆ ಎಲ್ಲಿ ಸಿಗತ್ತೆ ಎಲ್ಲೂ ಸಿಗಲ್ಲ ಸಪ್ನಾ ಬುಕ್ ಹಸಲ್ಲಿ ಸಿಗ್ಬೋದು ಕನ್ನಡ ಡಾಟ್ ಕಾಮ್ ಅಲ್ಲಿ ಸಿಗ್ಬೋದು ಒಂದೆರಡು ಮೂರು ಕಡೆ ಸಿಗ್ಬೋದು ಬೇರೆ ಕಡೆ ಎಲ್ಲಿ ಸಿಗುತ್ತೆ ಎಲ್ಲೂ ಸಿಗೋಲ್ಲ ಓಕೆ ಹಾಗಾಗಿ ವ್ಯವಸ್ಥೆ ರೂಪಿಸಿದ್ರೆ ಗ್ರಂಥಾಲಯ ಇಲಾಖೆ ಆಗ್ಬೋದು ನಮ್ಮ ಸರ್ಕಾರನೇ ಆಗ್ಬೋದು ಒಳ್ಳೆಯ ಪುಸ್ತಕಗಳ ಮಾರಾಟ ವ್ಯವಸ್ಥೆಯನ್ನು ಮಾಡಿದರೆ ನಮ್ಮ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಕೊಡುಗೆ ಅಂತ ನಾನು ಭಾವಿಸ್ತೇನೆ ಎಸ್ ನಿಮ್ಮಂತ ಬರೆಯೋರ್ಗೂ ಕೂಡ ಒಂದು ಪ್ರೋತ್ಸಾಹ ಉತ್ತೇಜನ ಖಂಡಿತ ಸಿಗುತ್ತೆ ಖಂಡಿತ ಸಿಗುತ್ತೆ ಎಸ್ ಹಾಗೇ ಆ ಥರದ ಕತೆ ಪ್ರಬಂಧ ಹನಿಗಮನಗಳು ಕವನ ಸಂಕಲನಗಳು ಎಲ್ಲವನ್ನೂ ಬರೆದ್ರಿ ಹೌದು ನನಗೆ ಇವೆಲ್ಲ ನಾನಾಗಲೇ ಹೇಳಿದೆ ಆರಂಭದಲ್ಲಿ ಒಂದು ದೀಪಕ್ಕೆ ತಾನೇ ಉರಿಯುವಂಥ ಚೈತನ್ಯ ಇಲ್ಲ ಅಂದರೆ ಆ ಸಾವಿರಾರು ಮಕ್ಕಳು ಅನ್ನುವಂಥ ದೀಪಗಳನ್ನು ಹೆಂಗೆ ತಾನೇ ಬೆಳಗಕ್ಕೆ ಸಾಧ್ಯ ಖಂಡಿತ ಸಾಧ್ಯ ಆಗಲ್ಲ ಆದರೆ ನನಗೆ ನಿಮ್ಮಂಥವರು ಹೆಚ್ಚು ಇಷ್ಟ ಆಗ್ತಾರೆ ಕಾರಣ ನೀವೊಬ್ಬರು ಕಲಾವಿದರು ನೀವೊಬ್ಬರು ಒಳ್ಳೆಯ ಮೇಸ್ಟ್ರು ಒಳ್ಳೆ ಬರಹಗಾರರು ಆಮೇಲೆ ಈ ಥರದ ಜ್ಞಾನವನ್ನು ತಲುಪಿಸ್ಬೇಕು ಅನ್ನುವಂಥ ಹಂಬಲ ಇಟ್ಕೊಂಡಿರ್ತಕ್ಕಂಥವ್ರು ಹಾಗಾಗಿ ನಿಮ್ಮಂಥವರಿಂದ ಒಂದಷ್ಟು ಈ ಕೊರತೆಯನ್ನು ನಾವು ನೀಗಿಸ್ಬೋದಾ ಖಂಡಿತ ಮಾಡ್ಬೋದು ಅದಕ್ಕೆ ಒಬ್ಬರಿಂದ ಸಾಧ್ಯ ಆಗಲ್ಲ ಒಂದು ವ್ಯವಸ್ಥೆ ಬೇಕು ಒಂದು ಇಲಾಖೆ ಬೇಕು ಅಥವಾ ಒಂದು ಸಂಸ್ಥೆ ಇರಬೇಕು ಆ ಸಂಸ್ಥೆಯ ಮೂಲಕ ಈ ಒಂದು ಒಳ್ಳೆಯ ಪುಸ್ತಕಗಳ ಮಾರಾಟ ವ್ಯವಸ್ಥೆಯನ್ನು ಮಾಡಿದ್ರೆ ಖಂಡಿತ ಅದು ಸಕ್ಸಸ್ ಆಗುತ್ತೆ ಅಥವಾ ದೀರ್ಘ ಕವನ ಒಂದು ಹೇಳ್ತಾನೆ ನಂತರ ಹನಿ ಕವನ ಒಬ್ಬ ಮನುಷ್ಯ ಸಮಯವನ್ನು ಸರಿಯಾಗಿ ಉಪಯೋಗಿಸ್ಕೊಂಡ್ಬಿಟ್ರೆ ಅವನು ನಿಜವಾಗ್ಲೂ ಜೀವನದಲ್ಲಿ ಉತ್ತಮ ಬದುಕನ್ನು ಬದುಕಬಹುದು ಅನ್ನೋದಕ್ಕೆ ಒಂದು ಕವನ ಶೀರ್ಷಿಕೆ ಮರಳಿಬಾರದು 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 ಕಳೆದ ಕಾಲವು ಮರಳಿಬಾರದು ಕಳೆದ ಕ್ಷಣವು ಕಳೆದರೂ ಮರಳಿಬಾರದು ಕೋಟಿ ಮರಳಿ ಮರಳಿಬಾರದು ಒಡೆದ ಮುತ್ತದು ಮರಳಿ ಕೊಡದು ಹರಿವ ನೀರದು ಹಿಂದೆ ಬಾರದು ನುಡಿವ ಮಾತದು ಮರಳಿಬಾರದು ಮುರುಟ ಹೂವದು ಮತ್ತೆ ಅರಳದು ಒಡೆದ ಕಣ್ಣಡಿ ಜೋಡಿಸಲಾಗದು ಮುರಿದ ಮನಸ್ಸನ್ನು ಕೂಡಿಸಲಾಗದು ಮಳೆಯ ಬಿಲ್ಲನ್ನು ಕದಿಯಲಾಗದು ರವಿಯ ಬಳಿಗೆ ಹೋಗಲಾಗದು ಒಂದು ಬಾರಿಗೆ ಒಂದೇ ಗಳಿಗೆಯೋ ಒಬ್ಬ ವ್ಯಕ್ತಿಗೆ ಒಂದೇ ಬಾರಿಯು ಮಡಿದ ಮೇಲೆ ಕಾಲವೇ ಸಿಗದು ಸೇವೆ ಮಾಡಲು ತ್ರಾಣವೇ ಇರದು ಮನುಜ ಜನ್ಮಕ್ಕೆ ಒಂದೇ ವೇಳೆಯೋ ಸೇವೆ ಸಲ್ಲಿಸಲು ಕರ್ಮದಾರಿಯೋ ಮರಣ ಮುಂಚೆಯೇ ಸೇವೆ ಮಾಡಲು ತಕ್ಷಣ ಸತ್ತರು ಜಗವು ನೆನೆವುದು ಜಗವು ನೆನೆವುದು ಕಾಲ ಕಳೆಯದೆ ಜಡತೆ ತೋರದೆ ಗುರಿಯ ಮುಟ್ಟಲು ಶ್ರಮ ವಹಿಸುತ್ತಾ ಹಗಲಿರುಳೆನದೆ ನೀನು ದುಡಿದರೆ ಪ್ರತಿಫಲವು ಕಟ್ಟಿಟ್ಟ ಬುತ್ತಿಯು ಪ್ರತಿಫಲವು ಕಟ್ಟಿಟ್ಟ ಬುತ್ತಿಯು ದೊರೆತ ಸಮಯವು ಸಗ್ಗ ಸಮಾನವು ಸುಖದ ಬದುಕಿಗೆ ಜಗದ ಒಳಿತಿಗೆ ಕ್ಷಣವು ಕಳೆಯದೆ ಅರಿತು ನಡೆಯುತ್ತಾ ಬಳಸಿ ದುಡಿಯಲು ಬಹಳ ಲಾಭವು ಬಹಳ ಲಾಭವು ಗೆಳೆಯ ಅರಿಯೋ ವೇಳೆ ಬೆಲೆಯನು ಹಿರಿಮೆ ಗರಿಮೆ ಎದರ ಮೈಮೆಯನು ಅದಕ್ಕೆ ಇಂದೇ ಕೆಲಸ ಮಾಡಲು ಜಯವು ನಿನಗೆ ಇದುವೆ ಸತ್ಯವು ಇದುವೆ ಸತ್ಯವು ಮರಳಿಬಾರದು ಮರಳಿಬಾರದು ಕಳೆದ ಬಾಲ್ಯವು ಮರಳಿಬಾರದು ಕಳೆದ ಯೌವನ ಮರಳಿಬಾರದು ಮುಪ್ಪಲಿ ಏನೂ ಮಾಡಲಾಗದು ಮರಳಿಬಾರದು ಮರಳಿಬಾರದು ಮನುಜ ಜನ್ಮವು ಮರಳಿಬಾರದು ಮನುಜ ಜನ್ಮವ ತಳೆದ ಮೇಲೆ ಹೆಸರು ಉಳಿಸೋ ನೀನು ಮುಂದೆ ಮರಳಿಬಾರದು ಮರಳಿಬಾರದು ಮನೋಜ ಜನ್ಮವು ಮರಳಿಬಾರದು ಎಸ್ ಸರ್ ನಮ್ಮ ದಾಸರು ಇದನ್ನು ಹದಿಮೂರು ಹದಿನಾಲ್ಕರಲ್ಲೇ ಹೇಳ್ಬಿಟ್ರು ಮಾನವ ಜನ್ಮ ಬಲ ದೊಡ್ಡದು ಇದು ಹಾನಿ ಮಾಡಿಕೊಳ್ಳಬೇಡರೋ ಒಬ್ಬ ಚಪ್ಪಗಳಿರ ನಿಜ ಸಾರವನ್ನ ನೀವು ಬೇರೆ ಬೇರೆ ಆಯಾಮದಲ್ಲಿ ಹಿಡಿದಿಟ್ಟಿದ್ರಿ ಗ್ರೇಟ್ ಸರ್ ಎಸ್ ಸರ್ ಇಷ್ಟೆಲ್ಲ ಬರೆಯೋದ್ರ ಜೊತೆಗೆ ನಾಟಕ ಕೃತಿಗಳನ್ನು ಕೂಡ ಬರೆದ್ರಿ ನೀವು ನಾಟಕ ಮಾಡಿಸಿದ್ರಿ ನಾಟಕ ಮಾಡಿದ್ರಿ ಇರ ಒಬ್ಬ ಶಿಕ್ಷಕನಿಗೆ ಈ ರಂಗಕಲೆ ನಾವು ನೋಡ್ತಿದ್ದೀವಿ ನಮ್ಮೆಷ್ಟ್ರಗಳೆಲ್ಲ ಪದ್ಯನ ಓದ್ತಾ ಅದಕ್ಕೆ ತಮ್ಮ ಭಾವಗಳನ್ನ ಜೀವಗಳ ತುಂಬಿ ನಟನೆ ಮೂಲಕ ನಮ್ಮ ಮನಸ್ಸು ಯಾವ ಕಡೆನೂ ಹೋಗೋದಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಶಿಕ್ಷಕರ ಕೊರತೆ ಇದೆ ಆದ್ರೆ ನೀವು ಅದನ್ನ ನೀಗಿಸ್ತಾ ಇದ್ದೀರಿ ಅನ್ನುವಂಥದ್ದು ಬಹಳ ಖುಷಿಯ ಸಂಗತಿ ಹೇಗೆ ಎಷ್ಟರ ಮಟ್ಟಿಗೆ ಅನುಕೂಲ ಆಯ್ತು ಸರ್ ಇದು ಸರ್ ನಾನು ಮಕ್ಕಳಿಗೆ ನಾಟಕ ಮಾಡಿಸ್ಬೇಕು ಅಂತ ಹೇಳಿ ಶಾಲಾ ವಾರ್ಷಿಕೋತ್ಸವ ಸಂದರ್ಭದಲ್ಲಿ ನಾಟಕ ಮಾಡಿಸ್ಬೇಕು ಅಂತ ಹೇಳಿ ಮಕ್ಕಳಿಗೆ ನಾಟಕಗಳನ್ನ ಬರೀತಿದ್ದೆ ಆವಾಗ ಅವಾಗ ವರ್ಷಕ್ಕೊಂದು ಎರಡು ಅಷ್ಟೇ ಜಾಸ್ತಿ ಬರೀತಿರ್ಲಿಲ್ಲ ನಾಟಕ ಬರೆದ ಮೇಲೆ ನಾವು ಪ್ರಯೋಗ ಮಾಡಬೇಕು ಪ್ರದರ್ಶನ ಕೊಡಬೇಕು ಮಕ್ಕಳ ಒಂದು ಪ್ರತಿಭೆಯನ್ನು ಧಾರೆ ಏರಿಸಿ ಆ ಒಂದು ಪಾತ್ರದಲ್ಲಿ ಅವರು ತಲ್ಲೀನರಾಗುವಂತೆ ಮಾಡಿ ಆಮೇಲೆ ಅವರು ಪ್ರದರ್ಶನವನ್ನು ಮಾಡುವಂತೆ ಮಾಡಬೇಕು ಇದು ಹೆಚ್ಚು ಕಡಿಮೆ ನಿರ್ದೇಶನ ಮಾಡಲೇಬೇಕಾಗುತ್ತೆ ಹಾಗಾಗಿ ನಾನು ಅನೇಕ ನಾಟಕಗಳನ್ನು ಮಕ್ಕಳಿಗೆ ಪ್ರತಿಯೊಂದು ನಾನು ಎಲ್ಲೆಲ್ಲಿ ಕೆಲಸ ಮಾಡಿದ್ನೋ ಅಲ್ಲಲ್ಲಿ ಸುಮಾರು ನಾಟಕಗಳನ್ನು ಮಾಡಿಸಿದ್ದೀನಿ ಮಕ್ಕಳು ಬಹಳ ಆಸಕ್ತಿಯಿಂದ ಬಹಳ ಯಾವುದೇ ಪಾರ್ಟಿ ಇರ್ಬೋದು ವಿಲನ್ ಪಾರ್ಟಿ ಇರ್ಬೋದು ಹೀರೋ ಪಾರ್ಟಿ ಇರ್ಬೋದು ಎಂಥ ಯಾವುದೇ ಪಾರ್ಟಿ ಬಂದ್ಲು ಬಂದರೂ ಕೂಡ ಅವರು ತುಂಬ ಸಂತೋಷವಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಆ್ಯಕ್ಟಿಂಗ್ ಮಾಡ್ತಾರೆ ಅದರಲ್ಲಂತೂ ತುಂಬ ಸಿದ್ಧಹಾಸ್ತರು ಡ್ಯಾನ್ಸ್ ಮಾಡಿ ಅಂದರೆ ಮಾಡಿಬಿಡ್ತಾರೆ ನಾಟಕ ಮಾಡಿ ಅಂತ ಹೇಳಿ ಮಾಡಿಬಿಡ್ತಾರೆ ಆದ್ದರಿಂದ ನಾನು ಬಹಳಷ್ಟು ಮಕ್ಕಳನ್ನು ಸೇರಿಸ್ಕೊಂಡು ನಾಟಕ ಮಾಡಿಸಿದೆ ಬಹಳಷ್ಟು ಪೇರೆಂಟ್ಸು ಕೂಡ ತುಂಬ ಸಂತೋಷಪಟ್ಟರು ಮಕ್ಕಳು ಕೂಡ ಸಂತೋಷಪಟ್ಟರು ನನಗೆ ರಂಗಭೂಮಿಯಲ್ಲಿ ಸ್ವಲ್ಪ ಅನುಭವ ಇದೆ ನಾನು ನಮ್ಮ ಸ್ನೇಹಿತರು ಸೇರಿಕೊಂಡು ಪೀರ್ ರಂಗಮಂದಿರದಲ್ಲಿ ಲಕ್ಕಜ್ಜನ ಪಾತ್ರದಲ್ಲಿ ಒಂದು ನಾಟಕ ಮಾಡಿದ್ವಿ ಅದು ತುಂಬ ಸಕ್ಸಸ್ ಆಯಿತು ನಾಲ್ಕೈದು ಪ್ರದರ್ಶನ ಕಾಣ್ತು ಆಮೇಲೆ ಯಾವುದೋ ಒಂದು ಸ್ಪರ್ಧೆಯಲ್ಲಿ ರವೀಂದ್ರ ಕಲಾ ಕ್ಷೇತ್ರದಲ್ಲೂ ಕೂಡ ನಾವು ನಾಟಕವನ್ನು ಪ್ರದರ್ಶನ ಮಾಡಿದ್ವಿ ಅಲ್ಲೂ ಕೂಡ ನಾಟಕ ಚೆನ್ನಾಗಿದೆ ಆದರೆ ಸ್ವಲ್ಪ ನಿಧಾನ ಆಯಿತು ಅನ್ನುವಂತಹ ಒಂದು ಬಂತು ಬಂತು ತುಂಬ ಸಂತೋಷ ಆಯಿತು ಹಾಗೆಯೇ ಪುರೂರವ ನಾಟಕದಲ್ಲಿ ನಾನು ಒಂದು ಸೈನಿಕನ ಪಾತ್ರವನ್ನು ವಹಿಸಿದ್ದೆ ಅದು ಕೂಡ ಸೈನಿಕನ ಪಾತ್ರ ತುಂಬ ಚೆನ್ನಾಗಿ ಮಾಡಿದ್ರಿ ಅಂತ ಸ್ನೇಹಿತರೆಲ್ಲ ಹೇಳಿದರು ಒಂದು ಹಿನ್ನೆಲೆಯಿಂದ ಮಕ್ಕಳಿಗೆ ನಾಟಕ ಮಾಡಿಸ್ತೀನಿ ಇವತ್ತು ಒಂದು ಅಲ್ಲಲ್ಲಿ ಅಲ್ಲೆಲ್ಲ ಪ್ರಯೋಗಗಳಾಗ್ತವೆ ಮಕ್ಕಳಿಗಿರ್ತಕ್ಕಂಥ ಸಿಲೆಬಸ್ಸನ್ನೇ ನಾಟಕವಾಗಿ ಇಟ್ಕೊಂಡು ಅದನ್ನು ಪ್ರಯೋಗ ಮಾಡಿ ಮಕ್ಕಳ ಮನಸ್ಸಿನ ಮೇಲೆ ನಾಟಕಾಭಿರುಚಿಯನ್ನು ಮತ್ತೆ ಓದುವ ಕ್ರಮವನ್ನ ಒಂದ್ ರೀತಿ ಶಿಸ್ತುಬದ್ಧವಾಗಿ ಮಾಡಿಸುವಂತ ಪ್ರಯತ್ನ ಆಗ್ತಾ ಇದೆ ಚಿತ್ರಕಲೆಯು ಅದಕ್ಕೆ ಕಾರಣ ಆಗಿರಬಹುದು ಹನಿಗವನಗಳಿಗೆ ಬಂದ್ಬಿಡೋಣ ಸರ್ ನಮ್ಮ ಸಮಯ ಹತ್ರ ಬರ್ತಾ ಇದೆ ಹನಿಗಮನಗಳು ಬಹಳ ತೀವ್ರವಾಗಿ ಮನಸ್ಸಿನ ಮನುಷ್ಯನ ಮನಸ್ಸನ್ನು ಹನಿಗವನಗಳ ಸಂಕಲನ ಜೈನ ಹನಿಗಳು ಅಂತ ಹೇಳಿ ಆಯ್ದ ಹನಿಗವನಗಳ ಸಂಕಲನ ಇದರಲ್ಲಿ ನಾನು ಎಲ್ಲ ತರಹದ ಹನಿಗವನಗಳನ್ನು ಚುಟುಕುಗಳನ್ನು ಬಳಸಿದ್ದೀನಿ ರಾಜಕೀಯ ಇರ್ಬೋದು ವಿಡಂಬನೆ ಇರ್ಬೋದು ಹಾಸ್ಯ ಇರ್ಬೋದು ಗಂಭೀರತೆ ಇರ್ಬೋದು ಆಧ್ಯಾತ್ಮ ಇರ್ಬೋದು ಎಲ್ಲ ವಿಷಯಗಳಿಗೆ ಸಂಬಂಧಪಟ್ಟ ಹಾಗೆ ಬಳಸಿದ್ದೀನಿ ಅದರಲ್ಲಿ ಒಂದು ಮೂರ್ನಾಲ್ಕು ಹೇಳ್ತೇನೆ ಚುಟುಕ ಅಂತ ಹೇಳ್ತೀವಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಸರ್ ಚುಟುಕ ತುಂಬ ಚೆನ್ನಾಗಿರುತ್ತೆ ತುಂಬ ಆಕರ್ಷಣೀಯವಾಗಿರುತ್ತೆ ಅದರ ಬಗ್ಗೆ ಒಂದು ಚುಟುಕ 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 ಚಿನ್ನಾರಿ ಕೇಳೋಕ್ಕೆ ಚೆನ್ನಾರಿ ಎಷ್ಟು ಚೆನ್ನಾಗಿರುತ್ತೆ ಸರ್ ನಮ್ಮ ದೃಷ್ಟಿ ಹೇಗಿರುತ್ತೋ ನಾವು ನೋಡುವಂತಹ ಎಲ್ಲ ವಸ್ತುಗಳು ಸಹ ಅದೇ ರೀತಿ ನಮಗೆ ಭಾಸವಾಗುತ್ತೆ ತೀರ್ಥ ಪದ ಪದದಲ್ಲೂ ಅಡಗಿದೆ ಅರ್ಥ ಹನಿ ಹನಿಯಲ್ಲೂ ಅಡಗಿದೆ ತೀರ್ಥ ನಾವು ಇದನ್ನು ಅರ್ಥ ಮಾಡ್ಕೊಂಡ್ಬಿಟ್ರೆ ನೀರನ್ನ ಯಾವತ್ತೂ ಪೋಲ್ ಮಾಡಲ್ಲ ಮತ್ತೊಂದು ಪ್ರೀತಿ ಪ್ರೇಮದ ಬಗ್ಗೆ ಒಬ್ಬ ಪ್ರೇತಮ ಹೇಳ್ತಾನೆ ಪ್ರೇತಮಗೆ ಮೂರೇ ಮೂರು ಸಾಲಗಳಲ್ಲಿ ನೀ ನೀಡಿದರೆ ಪ್ರೀತಿಯ ಆಸರೆ ನೀ ನೀಡಿದರೆ ಪ್ರೀತಿಯ ಆಸರೆ ನಾನಾಗುವೆ ನಿನ್ನ ಕೈಸರೆ ಮತ್ತೊಂದು ಅರಳಿದರೆ ಅಂತ ಶೀರ್ಷಿಕೆ ಹೇಗೆ ಅರಳುತ್ತೆ ಕುಸುಮ ಗಿಡದಲ್ಲಿ ಅರಳಿದರೆ ಅಲ್ಲಿ ಸುಮಧುರ ಸುವಾಸನೆ ಪ್ರೇಮ ಎದೆಯಲ್ಲಿ ಅರಳಿದರೆ ಅಲ್ಲಿ ಪ್ರೀತಿಯ ಉಪಾಸನೆ ಪ್ರೀತಮ ಹೇಳ್ತಾನೆ ನೀನಿಲ್ಲದೆ ಈ ಹೃದಯ ಬಡಿಯುವುದು ಹೇಗೆ ಗೆಳೆಯ ಸದಾ ನಿಲ್ಲದೆ ಬಡಿಯುತ್ತಿದೆ ನಿನಗಾಗಿ ಇನೀಯ 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 ಪ್ರೀತಿಗೆ ಎಷ್ಟೊಂದು ಶಕ್ತಿ ಇದೆ ಅಂತಂದರೆ ಪ್ರೀತಿ ಪ್ರೀತಿಯ ಒಂದು ನುಡಿ ಆರಿಸುವುದು ಒಡಲಾಳದ ಬೆಂಕಿಯ ಕಿಡಿ ಎಸ್ ಬಹಳ ಸುಂದರವಾಗಿದೆ ಅರ್ಥಗರ್ಭಿತವಾಗಿದೆ ಎಸ್ ಕನ್ನಡದ ಬಗ್ಗೆ ಮತ್ತೊಂದು ಸರ್ ಕನ್ನಡ ಕನ್ನಡ ಜೇನು ಹೆಜ್ಜೇನು ಸವಿಜೇನು ಕನ್ನಡಿಗರ ಮನಸ್ಸು ಹಾಲ್ಜೇನು ಕನ್ನಡಿಗರ ಮನಸ್ಸು ಹಾಲ್ಜೇದು ಈ ಥರದ್ದು ಮತ್ತು ನಮ್ಮ ಕನ್ನಡವನ್ನು ಯಾವ ರೀತಿ ನಾವು ಅಸಡ್ಡೆ ಮಾಡ್ತಿದ್ದೀವಿ ಅಂತಂತಂದರೆ ಅದರ ಬಗ್ಗೆ ಇಡೀ ಕನ್ನಡಿಗೆ ಕನ್ನಡ ನಾಡಿಗೆ ಭಾಳಷ್ಟು ನೂರಕ್ಕೆ ತೊಂಬತ್ತು ತೊಂಬತ್ತೈದು ಜನರಿಗೆ ಕನ್ನಡದ ಬಗ್ಗೆ ಏನೂ ಗೊತ್ತಿಲ್ಲ ಸರ್ ಕನ್ನಡ ಸಾಹಿತ್ಯ ಬಗ್ಗೆ ಆಗಲಿ ಕನ್ನಡ ಭಾಷೆ ಬಗ್ಗೆ ಆಗಲಿ ಅದರ ಹಿರಿಮೆ ಗರಿಮೆಯ ಬಗ್ಗೆ ಆಗಲಿ ಏನೂ ಗೊತ್ತಿಲ್ಲ ಸರ್ ಕೆಲವ್ರಿಗೆ ಮಾತ್ರ ಅದರ ಗೊತ್ತಿದೆ ಹಾಗಾಗಿ ಅದರ ಬಗ್ಗೆ ನಾನು ಒಂದು ಹನಿಗವನವನ್ನು ಹೇಳ್ತೇನೆ ಸರ್ ಎಸ್ ಒಟ್ಟಾರೆ ನಿಮ್ಮ ಸಾಹಿತ್ಯ ಸಂವೇದನೆಯನ್ನು ಬೇರೆ ಬೇರೆ ಆಯಾಮಗಳಲ್ಲಿ ಗುರು ದುಡಿಸ್ಕೊಳ್ತಕ್ಕಂಥ ಒಂದು ಕ್ರಿಯಾಶೀಲ ಮನಸ್ಸು ನಿಮ್ಮದು ಮೇಸ್ಟರ್ ಕೆಲಸ ಕೆಲಸದ ಜೊತೆ ಜೊತೆಗೇ ಸಾಹಿತ್ಯದ ಏನಾದರೂ ಬಲವಾದಂಥ ಯೋಜನೆ ಇದೆಯಾ ಸರ್ ಮುಂದಿನ ನಿಮ್ಮ ಸಂಬಂಧಪಟ್ಟಂತೆ ಹಾ ಖಂಡಿತ ಇದೆ ಸರ್ ನಾನು ಬರೀ ಬರವಣಿಗೆ ಅಷ್ಟೇ ಅಲ್ಲ ನಮ್ಮ ಮಕ್ಕಳು ತುಂಬ ಓದಿನ ಕಡೆ ಅಟ್ರಾಕ್ಷನ್ ಆಗಬೇಕು ಮತ್ತು ಮೌಲ್ಯಗಳ ಕಡೆ ತುಂಬ ಆಕರ್ಷಣೆ ಹೊಂದಿ ಅವರು ಜೀವನದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಸ್ಟಿಕ್ಕರ್ಸ್ಗಳನ್ನು ನಾವು ಮಾಡಿದ್ದೀವಿ ಹೌದು 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 ತುಂಬ ಅಟ್ರಾಕ್ಟಿವ್ ಆಗಿರೋಂಥವು ಮಕ್ಕಳಿಗೆ ಮನಸ್ಸಿಗೆ ನಾಟುವಂಥವು ಮಾಡಿದ್ದೀವಿ ಅದನ್ನು ನಾವು ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಕೊಡ್ತೀವಿ ಮಕ್ಕಳು ಎ ಅವರು ಎಲ್ಲಿ ಬೇಕಾದರೂ ಮನೆಗಳಲ್ಲಿ ಎಲ್ಲಿ ಬೇಕಾದರೂ ಇದನ್ನು ಹಾಕ್ಕೊಂಡು ಅವಾಗ ನೋಡ್ತಾ ಇದ್ದರೆ ಅವರಿಗೆ ಮನಸ್ಸಿನ ಮೇಲೆ ತುಂಬ ಪ್ರಭಾವ ಬೀಳುತ್ತೆ ಒಂದೇ ಒಂದು ನಾನು ಹೇಳ್ತೇನೆ ಅದರಲ್ಲಿ ದೇಶ ನನ್ನದೆಂದಾಗ ದೇಶವೂ ನನ್ನವನೆನ್ನುವುದು ಆ ಥರ ನೀವೇ ದೇಶ ಬಿಟ್ಟುಕೊಟ್ಟರೆ ನಿಮ್ಮನ್ನು ದೇಶ ಹೇಗೆ ಖಂಡಿತ ಭಾಳ ಅದ್ಭುತವಾದಂಥ ಸಂದೇಶ ನನಗೆ ತುಂಬ ಇಷ್ಟವಾದಂಥದ್ದು ಯಾಕೆ ಅಂತಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಪ್ರತಿಯೊಬ್ಬ ಪುರುಷನು ಕೂಡ ಹೆಂಡತಿಯನ್ನು ತುಂಬ ಪ್ರೀತಿಸ್ತಾನೆ ನಿಜವಾಗ್ಲೂ ಅವನು ಮನುಷ್ಯನಾಗಿದ್ದರೆ ಮಾತ್ರ ಅದರ ಬಗ್ಗೆ ಅವನು ಚುಟುಕ ಇಡೀ ಜಗತ್ತು ಇಡೀ ಜಗತ್ತು ಒಪ್ಪಿದರೆಷ್ಟು ಬಿಟ್ಟರೆಷ್ಟು ಇಡೀ ಜಗತ್ತು ಒಪ್ಪಿದರೆಷ್ಟು ಬಿಟ್ಟರೆಷ್ಟು ಮಡದಿ ಒಪ್ಪಿದರಷ್ಟೇ ಬಹಳಷ್ಟು ಮಡದಿ ಒಪ್ಪಿದರಷ್ಟೇ ಬಹಳಷ್ಟು ಅವಳು ನಕ್ಕರೆ ಸಿಹಿ ಸಕ್ಕರೆ ಬೆಟ್ಟದಷ್ಟು ಬೆಟ್ಟದಷ್ಟು ಎಸ್ ಸರ್ ಧನ್ಯವಾದಗಳು ಕಾರ್ಯಕ್ರಮಗಳಾಗಿ ನಿಮ್ಮ ಪಯಣದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಳ್ಳೋದಕ್ಕಾಗಿ ವೀಕ್ಷಕರು ಮತ್ತು ವಾಹಿನಿ ಪರವಾಗಿ ಧನ್ಯವಾದಗಳು ಸರ್ ನಮಸ್ಕಾರ ನಮಸ್ಕಾರ ಸರ್